ಸರ್, ಆಕ್ಚುಲಿ ನಾವು ಮದುವೆಗೆ ಆಮಂತ್ರಣ ಕೊಡಕ್ ಹೋದಾಗ ನಾವು ಕೊಡಗು ಅಂತ ಕನ್ಫರ್ಮ್ ಮಾಡಿ ಹೋಗಿದ್ವಲ್ಲ, ಆವಾಗ ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಕೊಡಗು ಅಂತಂದಾಗ್ಲೇ ಅಯ್ಯೋ ಕೊಡಗು ಅಂತಂತಾರೆ ಅಂತ. ಬಟ್ ನಾವು ಆವಾಗ ಹೋಗಿ ಹೇಳಿದಾಗ್ಲೇ ಹಬ್ಬ ಕೊಡಗಲ್ ಮಾಡ್ತಾ ಇದ್ರೆ ಒಂದು ಡಿಫ್ರೆಂಟ್ ತರ ವೆಡ್ಡಿಂಗ್ ಇರುತ್ತೆ, ನಾವು ಬಂದೇ ಬರ್ತೀವಿ, ನಮ್ಗೊಂದು ಹಾಲಿಡೇ ಸಿಕ್ಕಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಂದಿದ್ರು. ಸೊ ಇಟ್ ಇಸ್ ಲೈಕ್ ಏನೋ, ಆವಾಗ್ಲೇ ನಮ್ಗೆ ಗೊತ್ತಿತ್ತು ನಮ್ಮ ಗೆಳೆಯರೆಲ್ಲ ಬರ್ತಾರೆ ಅಂತ. ಬಟ್ ಈ ಮಟ್ಟದಲ್ಲಿ ಎಲ್ಲ ಯಡಿಯೂರಪ್ಪ ಸರ್ ಅವರು ಕಾರ್ಯಕ್ರಮಗಳಿಗೆ ಹೋಗೋದು ತುಂಬಾ ಕಡಿಮೆ, ಅಷ್ಟು ದೂರದಿಂದ ಇಲ್ಲಿಗೆ ನಮ್ಮ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿರೋದು ತುಂಬಾ ಖುಷಿ ಆಯ್ತು. ಅವ್ರ ಏಜ್ ಗೆ ಅವರು ಒಂದು ಟ್ರಾವೆಲ್ ಮಾಡೋದು ಚಾಪರ್ ಅಲ್ಲಿ ಬಂದ್ರು ಅವರು. ಅಂಡ್ ನನ್ಗೆನೆ ಒಂದ್ಸತಿ ಅವ್ರು ಹೇಳಿದಾಗ ಇವ್ರು ಹೆಂಗ್ ಟ್ರಾವೆಲ್ ಮಾಡ್ತಾರೆ, ಇಷ್ಟು ದೂರ ಬರ್ತಾರಾ ಇಲ್ವಾ ಅನ್ನೋ ಒಂದ್ ಟೆನ್ಷನ್ ಇತ್ತು. ಬಟ್ ಎಲ್ಲರಿಗಿಂತ ಮೊದ್ಲು ಅವರೇ ರೆಡಿ ಇದ್ರು, ನಾನ್ ರೆಡಿ ಆಗಿರ್ಲಿಲ್ಲ ಇನ್ನು. ನಾನಿನ್ನು ರೆಡಿ ಆಗ್ತಾ ಇದ್ದೆ, ಯಡಿಯೂರಪ್ಪ ಸರ್ ಬಂದ್ಬಿಟ್ರು ಅಂತ ಹೇಳಿದ್ರು, ಖುಷಿ ಆಯ್ತು. ವೆರಿ ವೆರಿ ನೈಸ್. ನಿರಾಣಿ ಸರ್ ಕೂಡ, ಡಾಕ್ಟರ್ ಸುಧಾಕರ್ ಅವರು ಕೂಡ ವೆರಿ ಸ್ವೀಟ್. ಅಂಡ್ ಗಣೇಶ್ ಸರ್ ಅಂತೂ ಇಸ್ ಲೈಕ್ ಅ ಫ್ಯಾಮಿಲಿ, ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದ್ರು. ಹಾಗೆ ಹ್ಯಾರಿಸ್ ಸರ್ ಅವ್ರು ಬಂದ್ರು. ಸೊ ಐ ವೆರಿ ಹ್ಯಾಪಿ. ಇನ್ನೂ ಕೂಡ ತಮ್ಮ ತುಂಬಾ ಗೆಳೆಯರು ಬರಕ್ಕಿದೆ, ಇನ್ನು ಕಾರ್ಯಕ್ರಮ ಮುಗ್ದಿಲ್ಲ. ನಮ್ಮ ಹಲವಾರು ಸಿನಿಮಾದ ಗೆಳೆಯರು ಸಾಯಂಕಾಲ ಬರ್ತೀವಿ ಅಂತ ಹೇಳಿದಾರೆ, ತುಂಬಾ ಜನ ಜಾಸ್ತಿ ಇರ್ತಾರೆ ಅಂತ. ಇನ್ನೂ ಕೂಡ ಬರಕ್ಕಿದ್ದಾರೆ. ಸೊ ಇನ್ನೂ ಜನ ಬರ್ತಾರೆ, ಇನ್ನೂ ಆಶೀರ್ವಾದ ಸಿಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾವು ಯಾವತ್ತೂ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ಇಲ್ಲಿವರೆಗೂ ನಾವು ಏನ್ ಗಳಿಸಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ, ಆದ್ರೆ ಜನರನ್ನ ಗಳಿಸಿದೀವಿ ಅಂತಂದ್ರೆ ಜನರ ಪ್ರೀತಿಯನ್ನ ಗಳಿಸಿದೀವಿ. ಅಂಡ್ ನಮಗೋಸ್ಕರ ಅಷ್ಟು ದೂರದಿಂದ ಬಂದಿರೋ ಎಲ್ರಿಗೂ ನಮ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆಕ್ಚುಲಿ ನಾವು ಮದುವೆಗೆ ಆಮಂತ್ರಣ ಕೊಡಕ್ ಹೋದಾಗ ನಾವು ಕೊಡಗು ಅಂತ ಕನ್ಫರ್ಮ್ ಮಾಡಿ ಹೋಗಿದ್ವಲ್ಲ, ಆವಾಗ ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಕೊಡಗು ಅಂತಂದಾಗ್ಲೇ ಅಯ್ಯೋ ಕೊಡಗು ಅಂತಂತಾರೆ ಅಂತ. ಬಟ್ ನಾವು ಆವಾಗ ಹೋಗಿ ಹೇಳಿದಾಗ್ಲೇ ಹಬ್ಬ ಕೊಡಗಲ್ ಮಾಡ್ತಾ ಇದ್ರೆ ಒಂದು ಡಿಫ್ರೆಂಟ್ ತರ ವೆಡ್ಡಿಂಗ್ ಇರುತ್ತೆ, ನಾವು ಬಂದೇ ಬರ್ತೀವಿ, ನಮ್ಗೊಂದು ಹಾಲಿಡೇ ಸಿಕ್ಕಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಂದಿದ್ರು. ಸೊ ಇಟ್ ಇಸ್ ಲೈಕ್ ಏನೋ, ಆವಾಗ್ಲೇ ನಮ್ಗೆ ಗೊತ್ತಿತ್ತು ನಮ್ಮ ಗೆಳೆಯರೆಲ್ಲ ಬರ್ತಾರೆ ಅಂತ. ಬಟ್ ಈ ಮಟ್ಟದಲ್ಲಿ ಎಲ್ಲ ಯಡಿಯೂರಪ್ಪ ಸರ್ ಅವರು ಕಾರ್ಯಕ್ರಮಗಳಿಗೆ ಹೋಗೋದು ತುಂಬಾ ಕಡಿಮೆ, ಅಷ್ಟು ದೂರದಿಂದ ಇಲ್ಲಿಗೆ ನಮ್ಮ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿರೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅವ್ರ ಏಜ್ ಗೆ ಅವರು ಒಂದು ಟ್ರಾವೆಲ್ ಮಾಡೋದು ಚಾಪರ್ ಅಲ್ಲಿ ಬಂದ್ರು ಅವರು. ಅಂಡ್ ನನ್ಗೆನೆ ಒಂದ್ಸತಿ ಅವ್ರು ಹೇಳಿದಾಗ ಇವ್ರು ಹೆಂಗ್ ಟ್ರಾವೆಲ್ ಮಾಡ್ತಾರೆ, ಇಷ್ಟು ದೂರ ಬರ್ತಾರಾ ಇಲ್ವಾ ಅನ್ನೋ ಒಂದ್ ಟೆನ್ಷನ್ ಇತ್ತು. ಬಟ್ ಎಲ್ಲರಿಗಿಂತ ಮೊದ್ಲು ಅವರೇ ರೆಡಿ ಇದ್ರು, ನಾನ್ ರೆಡಿ ಆಗಿರ್ಲಿಲ್ಲ ಇನ್ನು. ನಾನಿನ್ನು ರೆಡಿ ಆಗ್ತಾ ಇದ್ದೆ, ಯಡಿಯೂರಪ್ಪ ಸರ್ ಬಂದ್ಬಿಟ್ರು ಅಂತ ಹೇಳಿದ್ರು, ಖುಷಿ ಆಯ್ತು. ವೆರಿ ವೆರಿ ನೈಸ್. ನಿರಾಣಿ ಸರ್ ಕೂಡ, ಡಾಕ್ಟರ್ ಸುಧಾಕರ್ ಅವರು ಕೂಡ ವೆರಿ ಸ್ವೀಟ್. ಅಂಡ್ ಗಣೇಶ್ ಸರ್ ಅಂತೂ ಇಸ್ ಲೈಕ್ ಅ ಫ್ಯಾಮಿಲಿ, ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದ್ರು. ಹಾಗೆ ಹ್ಯಾರಿಸ್ ಸರ್ ಅವ್ರು ಬಂದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಇನ್ನೂ ಕೂಡ ತಮ್ಮ ತುಂಬಾ ಗೆಳೆಯರು ಬರಕ್ಕಿದೆ, ಇನ್ನು ಕಾರ್ಯಕ್ರಮ ಮುಗ್ದಿಲ್ಲ. ನಮ್ಮ ಹಲವಾರು ಸಿನಿಮಾದ ಗೆಳೆಯರು ಸಾಯಂಕಾಲ ಬರ್ತೀವಿ ಅಂತ ಹೇಳಿದಾರೆ, ತುಂಬಾ ಜನ ಜಾಸ್ತಿ ಇರ್ತಾರೆ ಅಂತ. ಇನ್ನೂ ಕೂಡ ಬರಕ್ಕಿದ್ದಾರೆ. ಸೊ ಇನ್ನೂ ಜನ ಬರ್ತಾರೆ, ಇನ್ನೂ ಆಶೀರ್ವಾದ ಸಿಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾವು ಯಾವತ್ತೂ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ಇಲ್ಲಿವರೆಗೂ ನಾವು ಏನ್ ಗಳಿಸಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ, ಆದ್ರೆ ಜನರನ್ನ ಗಳಿಸಿದೀವಿ ಅಂತಂದ್ರೆ ಜನರ ಪ್ರೀತಿಯನ್ನ ಗಳಿಸಿದೀವಿ. ಅಂಡ್ ನಮಗೋಸ್ಕರ ಅಷ್ಟು ದೂರದಿಂದ ಬಂದಿರೋ ಎಲ್ರಿಗೂ ನಮ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಥ್ಯಾಂಕ್ ಯು, ನೀವು ಕೂಡ ದೂರದಿಂದ ಬಂದಿದ್ದೀರಾ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.